ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕ್ಲಾಸಿಕ್ ಎಜುಕೇಶನ್ ನಿರಂತರವಾಗಿ ನಿಮಗೆ ಪರೀಕ್ಷಾ ಪೂರ್ವಕ ಮಾಹಿತಿಯ ಜೊತೆಗೆ ಉದ್ಯೋಗದ ಅವಕಾಶಗಳನ್ನು ಕೂಡ ತಿಳಿಸ್ತಾ ಬರ್ತಾ ಇದೆ ಇದೀಗ ಪೊಲೀಸ್ ಇಲಾಖೆಯಲ್ಲಿ ಸಾಲು ಸಾಲು ನೇಮಕಾತಿಗಳಾಗ್ತಾ ಇದೆ ಕಳೆದ ಬಾರಿ 4000 ಪಿಸಿಗೆ ಭರ್ಜರಿ ಎಕ್ಸಾಮ್ಗಳಾಯಿತು ಮತ್ತು ಎಲ್ಲರೂ ತುಂಬ ಜೋಶಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ವಿ ಇದೀಗ ಪೊಲೀಸ್ ಇಲಾಖೆ ಮತ್ತೊಂದು ನೇಮಕಾತಿಯ ಪ್ರಕಟಣೆಯನ್ನು ಕೊಟ್ಟಿದೆ ಹಾಗಿದ್ರೆ ಬನ್ನಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಿ ಕೆಲಸಗಳ ಖಾಲಿದೆ ಅನ್ನೋದನ್ನು ನೋಡೋಣ ಪಿಎಸ್ಐ ಮತ್ತು ಪಿಸಿ ಪರೀಕ್ಷೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿರುವ ಹೊತ್ತಿನಲ್ಲೇ ಕೂಡ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ನೇಮಕಾತಿಯ ಆದೇಶ ಹೊರಬಿದ್ದಿದ್ದು ಇಲ್ಲಿ 206 ಹುದ್ದೆಗಳ ನೇಮಕಾತಿ ಸಂಬಂಧ ಪೊಲೀಸ್ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ 206 ಹುದ್ದೆಗಳ ನೇಮಕಾತಿ ಆಗ್ತಾ ಇದೆ ಎಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಮಡಿವಾಳ ಬೆಂಗಳೂರು ಮತ್ತು ಪ್ರಾದೇಶಿಕ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಖಾಲಿ ಇರುವಂತ ಸ್ಥಳೀಯ ಮತ್ತು ಮಿಕ್ಕುಳಿದ ವೃಂದದ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಸೀನ್ ಆಫ್ ಕ್ರೈಮ್ ಆಫೀಸರ್ ಬೇಕಾಗಿದ್ದಾರೆ ಎಲ್ಲಿ ಬೆಂಗಳೂರು ಮಡಿವಾಳದಲ್ಲಿ ಫೋರೆನ್ಸಿಕಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಖಾಲಿ ಇದೆ ಅನ್ನುವಂತದ್ದು ಜೊತೆಗೆ ಈ ಹುದ್ದೆಗಳ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಇದರೊಟ್ಟಿಗೆ ಅರ್ಜಿಯನ್ನು ಸಲ್ಲಿಸೋ ವಿಧಾನ ಬಂದು ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ಯಾವುದೇ ರೀತಿ ಪೋಸ್ಟ್ ಅಥವಾ ಲೆಟರ್ಗಳನ್ನು ಕಳಿಸುವಂತಿಲ್ಲ ಇಲ್ಲಿ ನಾವು ನಿಮಗೆ ಐಡಿನೂ ಕೂಡ ಕೊಡ್ತಾ ಇದ್ದೇವೆ ವೆಬ್ಸೈಟ್ನ ಐಡಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ತಲುಪಿಸೋದಕ್ಕೆ ಅವಕಾಶ ಇಲ್ಲ ಇನ್ನೊಂದು ವಿಶೇಷವಾದ ಸೂಚನೆ ಏನು ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮತ್ತು ಸ್ಥಳೀಯ ವೃಂದದ ಹುದ್ದೆ ಹಾಗೂ ಮಿಕ್ಕಿ ಉಳಿದಂತ ವೃಂದದ ಹುದ್ದೆ ಈ ಎರಡು ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು ಇರ್ತಾರೆ ಕಲ್ಯಾಣ ಕರ್ನಾಟಕದವರಿಗೆ ಲಾಟರಿ ಮೇಲೆ ಲಾಟರಿ ಎಸ್ ಜೊತೆಗೆ ಶುಲ್ಕ ಬಂದು ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂತ ಆದ್ರೆ ಇದರ ಶುಲ್ಕ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇದೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇದೆ ನಿಗದಿತ ಶುಲ್ಕವನ್ನ ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ HDFC ಬ್ಯಾಂಕಿನ ಅಧಿಕೃತ ಶಾಖೆಗಳಲ್ಲಿ ಪಾವತಿಸಿ ನಂತರ ಚಲನ ಅಭ್ಯರ್ಥಿಯನ್ನ ನೀವು ತಗೆದಿಟ್ಕೊಂಡಿರಲೇಬೇಕು ಮರಿಬೇಡಿ ಎಲ್ಲೂ ಬಿಸಾಕಬೇಡಿ ಜೊತೆಗೆ ಇಲಾಖೆ ಅಧಿಕೃತ ವೆಬ್ಸೈಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ನೀಡಲಾಗಿರತಕ್ಕಂತ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೆ ಪ್ರಾಪರ್ ಆಗಿ ಮಾಹಿತಿಯನ್ನು ನೀಡಿ ಅರ್ಜಿನ ಭರ್ತಿ ಮಾಡಿ ಜೊತೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ವಿಧಾನ ಏನು ಅಂದರೆ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯಲ್ಲಿ ಇರತಕ್ಕಂಥ ಎಲ್ಲ ವಿವರಗಳನ್ನು ಚೆನ್ನಾಗಿ ಒಂದ್ಸತಿ ಓದ್ಕೊಳ್ಳಿ ಮತ್ತು ದಾಖಲಾತಿಗಳನ್ನು ಸ್ಕ್ಯಾನಿಂಗ್ ಮಾಡಿ ಇಟ್ಕೊಂಡು ಅವುಗಳನ್ನು ಅಪ್ಲೋಡ್ ಮಾಡೋದನ್ನು ಮರಿಬೇಡಿ ಇಲಾಖೆ ಅಧಿಕೃತ ವೆಬ್ಸೈಟನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಜೊತೆಗೆ ಕರೆಂಟ್ ರಿಕ್ವೈರ್ಮೆಂಟ್ನಲ್ಲಿ ನೀಡಲಾಗುವಂಥ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೆ ಇದು ತುಂಬಾ ಮುಖ್ಯ ಯಾವುದೇ ತಪ್ಪು ಮಾಹಿತಿಗಳನ್ನು ನಾವು ಅಪ್ಲೈ ಮಾಡುವಾಗ ಅಪ್ಲಿಕೇಶನಲ್ಲಿ ಫಿಲ್ ಮಾಡಬಾರ್ದು ಅನ್ನುವಂಥದ್ದು ಜೊತೆಗೆ ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದರೆ ಅಂಥವರ ವಿರುದ್ಧ ಕಾನೂನಿನ ಅನ್ವಯ ಕ್ರಮವನ್ನು ತಗೋತಾರೆ ಅನ್ನುವಂಥದ್ದು ಎಸ್ ಹಾಗಿದ್ರೆ ದಿನಾಂಕಗಳು ಏನು ಮೇಡಮ್ ಯಾವಾಗ ಲಾಸ್ಟ್ ಡೇಟ್ ಇದೆ ಯಾವಾಗ ಬಿಗಿನ್ ಆಗುತ್ತೆ ಅನ್ನೋದನ್ನು ಕೇಳೋದಾದರೆ ಅರ್ಜಿ ಸಲ್ಲಿಸೋ ಪ್ರಾರಂಭ ಬಂದು 17/12/2021 ಇವತ್ತು 16 ನಾಳೆಯಿಂದ ಶುರು ಮಾಡಿ 17/12/2021 ಬೆಳಿಗ್ಗೆ 10 ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶಗಳಿರುತ್ತೆ ಕೊನೆಯ ದಿನಾಂಕ ಬಂದು 15/1/2022 ಮುಂದಿನ ವರ್ಷ 2022 15ನೇ ತಾರೀಕು ಕೊನೆ ಇರುತ್ತೆ ಜೊತೆಗೆ ಸಂಜೆ 6 ಗಂಟೆಗೆ ನೀವು ಅರ್ಜಿಗಳನ್ನು ಸಲ್ಲಿಸೋ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬಿಡಬೇಕು ಸಂಜೆ 6ರ ಒಳಗೆ ಜೊತೆಗೆ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳ ಮೂಲಕ 18/1/2022 ಒಳಗಾಗಿ ತುಂಬಬೇಕು ಕೊನೆಯ ದಿನ ಇದು ಮತ್ತು ಕೆಳಗೆ ನಮೂದಿಸಿರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕ ಆಗಿದ್ದು ಅವಶ್ಯಕತೆ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ ಹುದ್ದೆಗಳ ಒಂದು ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಮಿಕ್ಕುಳಿದ ವೃಂದದ ಖಾಲಿ ಹುದ್ದೆಗಳ ಸಂಖ್ಯೆ 178 ಸ್ಥಳೀಯ ವೃಂದದ ಖಾಲಿ ಹುದ್ದೆಗಳ ಸಂಖ್ಯೆ 28 ಒಟ್ಟು 206 ಹುದ್ದೆಗಳ ಖಾಲಿ ಇದೆ ಜೊತೆಗೆ ವಯೋಮಿತಿಯನ್ನು ಕೇಳೋದಾದರೆ ಇಲ್ಲಿ ಈ ಒಂದು ಕೆಲಸಕ್ಕೆ ಹೋಗುವಂಥವರ ಏಜ್ ಲಿಮಿಟ್ಸ್ ಏನು ಎಸ್ ಅರ್ಜಿಯನ್ನು ಸ್ವೀಕರಿಸೋದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 15/1/2022 ಎಲ್ಲ ಅಭ್ಯರ್ಥಿಗಳಿಗೆ ಪುರುಷ ಮಹಿಳಾ ತೃತೀಯ ಲಿಂಗಿ
ಯಾರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಹಾಗೂ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಯಾವುದು ಹಾಗಿದ್ರೆ ಲಿಮಿಟ್ಸ್ ಎಷ್ಟು ವರ್ಷವನ್ನು ಮೀರಬಾರದು ಅಂದ್ರೆ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇದೆ 2A 2B 3A 3B 38 ವರ್ಷ ಇದೆ ಜೊತೆಗೆ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷದವರೆಗೆ ನಿಮಗೆ ಅವಕಾಶಗಳಿದೆ ಈ ವಯಸ್ಸನ್ನ ಮೀರಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನೀವು ಎಲ್ಲಿ ಓದಿರಬೇಕು ಅನ್ನೋ ಕುರಿತಾಗಿ ನೋಡೋದಾದ್ರೆ ಕಾನೂನಿನ ರೀತಿಯ ಸ್ಥಾಪಿತವಾದಂತ ಯೂನಿವರ್ಸಿಟಿ ವಿಧಿವಿಧಾನ ವಿಷಯದಲ್ಲಿ ಕನಿಷ್ಠ ಶೇಕಡಾ 55 ರಷ್ಟು ಅಂಕಗಳೊಂದಿಗೆ ಪದವಿನ ಹೊಂದಿರಬೇಕು 55% ಮಿನಿಮಮ್ ಇರಬೇಕು ಜೊತೆಗೆ ಕಾನೂನಿನ ರೀತಿಯ ಸ್ಥಾಪಿತವಾದಂತ ಯೂನಿವರ್ಸಿಟಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡಾ 55 ಅಂಕಗಳನ್ನು ತಗೊಂಡಿರಬೇಕು 55 ಅಂಕಗಳೊಂದಿಗೆ ಪದವಿ ಹೊಂದಿರಬೇಕು ಜೊತೆಗೆ ಮಾನ್ಯತೆ ಪಡೆದಂತ ಸಂಸ್ಥೆಯಿಂದ ವಿಧಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55% ಅನ್ನು ಅಂಕಗಳೊಂದಿಗೆ 1 ವರ್ಷದ ಡಿಪ್ಲೊಮಾ ಕೂಡ ಹೊಂದಿರತಕ್ಕಂತದ್ದು ಅಲ್ಲದೆ ಇಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದಂತ ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55 ಜೊತೆಗೆ ಪದವಿನ 55% ಜೊತೆಗೆ ಪಾಸ್ ಮಾಡಿರಬೇಕು ಅದರೊಟ್ಟಿಗೆ ವಿಜ್ಞಾನ ವಿಷಯದಲ್ಲಿ ಶೇಕಡಾ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಹಾಗೂ ಲಿಖಿತ ಪರೀಕ್ಷೆ ಏನಿರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಎಸ್ ಅರ್ಹ ಅಭ್ಯರ್ಥಿಗಳಿಗೆ 150 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ ಎರಡು ಪತ್ರಿಕೆಗಳನ್ನು ಒಳಗೊಂಡ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ 150 ಮಾರ್ಕ್ಸ್ ಈಚ್ ಜೊತೆಗೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಅಧ್ಯಯನ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ 75 ಅಂಕಗಳು ಸುಮಾರು 1 ಗಂಟೆ 30 ನಿಮಿಷ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ವಿಷಯ ಆಧಾರಿತ ಪತ್ರಿಕೆಯಾಗಿದ್ದು ವಿಧಿವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ 75 ಅಂಕ 1 ಗಂಟೆ 30 ನಿಮಿಷ ಅವಕಾಶ ಇರುತ್ತೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನೀವು ಉತ್ತರವನ್ನು ಹೆದರದೆ ಹಾಕಬಹುದು ಎಸ್ ಜೊತೆಗೆ ಪಠ್ಯಕ್ರಮ ಬಂದು ಹುದ್ದೆಗೆ ನಿಗದಿಪಡಿಸಲಾಗಿರ್ತಕ್ಕಂಥ ವಿದ್ಯಾರ್ಹತೆಯ ಅನುಸಾರ ಪಠ್ಯಕ್ರಮವನ್ನು ತಯಾರಿಸಿ ನಿಮಗೆ ಪಠ್ಯ ಆ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಜೊತೆಗೆ ಇಲಾಖೆ ಅಧಿಕೃತ ವೆಬ್ಸೈಟ್ ನಿಮಗೆ ನಾವು ತೆರೆ ಮೇಲೆ ಕೊಡ್ತಾ ಇದ್ದೇವೆ ಇಲ್ಲಿ ಹೆಚ್ಚಿನ ಮಾಹಿತಿ ಮತ್ತು ಪ್ರಕಟಣೆಗಳಿದೆ ತಪ್ಪದೆ ಪಡೀರಿ ಹಾಗಿದ್ರೆ ಪೊಲೀಸ್ ಇಲಾಖೆಯನ್ನು ಸೇರುವಂಥ ಕನಸುಗಳು ಇತ್ತೀಚಿನ ಎಲ್ಲ ಯುವಕ ಯುವತಿಯರಿಗೆ ಯೂನಿಫಾರ್ಮಲ್ಲಿ ಇರಬೇಕು ಪೊಲೀಸ್ ಇಲಾಖೆ ಸೇರಬೇಕು ಅನ್ನುವಂಥ ಆಸಕ್ತಿ ಆಸೆಗಳು ಹೆಚ್ಚಾಗ್ತಾ ಇದೆ ನಿಮ್ಮೆಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಕೂಡ ಅಗತ್ಯ ಆಗಿದ್ರೆ ತಪ್ಪದೆ ಹಂಚಿ ಮತ್ತು ನಮ್ಮ ಚಾನಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು